ನಮಸ್ಕಾರ, ಎ ಡಿಜಿಟಲ್ ವಾರ್ತೆಗೆ ಸ್ವಾಗತ. ವಾರ್ತೆಗಳ ವಿವರ. ತುಮಕೂರು ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಜಿಎಸ್ ಬಸವರಾಜ್ ಸೇರಿದಂತೆ ಬಿಜೆಪಿ ಮುಖಂಡರು ಸಹಸ್ರಾರು ಕಾರ್ಯಕರ್ತರೊಂದಿಗೆ ರೋಡ್ ಶೋ ನಡೆಸಿ ನಾಮಪತ್ರ ಸಲ್ಲಿಸಿದರು. ತುಮಕೂರು ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಹಾಗೂ ಮಾಜಿ ಸಂಸದ ಜಿಎಸ್ ಬಸವರಾಜ್ ಅವರೊಂದಿಗೆ ಬಿಜೆಪಿ ಮುಖಂಡರು ರೋಡ್ ಶೋ ನಡೆಸಿದರು. ತುಮಕೂರಿನ ವಿನಾಯಕ ನಗರದಲ್ಲಿರುವ ಗಣಪತಿ ದೇವಸ್ಥಾನದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಸಹಸ್ರಾರು ಬಿಜೆಪಿ ಕಾರ್ಯಕರ್ತರು ಸಂಭ್ರಮ ಸಡಗರದೊಂದಿಗೆ ಮೆರವಣಿಗೆಯಲ್ಲಿ ಭಾಗವಹಿಸಿದರು. ಅಭ್ಯರ್ಥಿ ಬಸವರಾಜ್, ಮಾಜಿ ಸಚಿವರಾದ ವಿ ಸೋಮಣ್ಣ, ಶಿವಣ್ಣ, ಮಾಜಿ ಶಾಸಕ ಸುರೇಶ್ಗೌಡ, ಡಾ ಎಂಆರ್ ಹುಲಿನಾಯ್ಕರ್, ಚಿಕ್ಕನಾಯಕನಹಳ್ಳಿ ಶಾಸಕ ಜೆಸಿ ಮಾಧುಸ್ವಾಮಿ ಸೇರಿದಂತೆ ಬಿಜೆಪಿ ಮುಖಂಡರು ಹೂವಿನಿಂದ ಅಲಂಕರಿಸಿದ ತೆರೆದ ವಾಹನದಲ್ಲಿ ರೋಡ್ ಶೋ ನಡೆಸಿದರು. ಗಣಪತಿ ದೇವಸ್ಥಾನದಿಂದ ಹೊರಟ ಮೆರವಣಿಗೆಯಲ್ಲಿ ಜಿಲ್ಲೆಯ ಎಲ್ಲೆಡೆಯಿಂದ ಆಗಮಿಸಿದ ಸಾವಿರಾರು ಸಂಖ್ಯೆಯ ಬಿಜೆಪಿ ಕಾರ್ಯಕರ್ತರು ಪಕ್ಷದ ಬಾವುಟ ಹಿಡಿದು ಬಿಜೆಪಿ ಪರ ಹಾಗೂ ಮೋದಿ ಪರ ಘೋಷಣೆಗಳನ್ನು ಕೂಗುತ್ತಾ ಸಂಭ್ರಮಿಸಿದರು. ಈ ಮೆರವಣಿಗೆಯಲ್ಲಿ ಮಹಿಳೆಯರು ಸಹ ಬಿಸಿಲನ್ನು ಲೆಕ್ಕಿಸದೆ ಉತ್ಸಾಹದಿಂದ ಪಾಲ್ಗೊಂಡಿದ್ದರು. ವೀರಗಾಸೆ, ದೊಳ್ಳು ಕುಣಿತ, ತಮಟೆ ವಾದ್ಯ ಸೇರಿದಂತೆ ವಿವಿಧ ಜಾನಪದ ಕಲಾ ತಂಡಗಳು ಪಾಲ್ಗೊಂಡಿದ್ದು ಎಲ್ಲರ ಗಮನ ಸೆಳೆಯಿತು. ಮೆರವಣಿಗೆಯು ಬಿಎಚ್ ರಸ್ತೆ, ಎಂಜಿ ರಸ್ತೆ, ಗೊಂಜಿ ಚೌಕ ಮೂಲಕ ಜಿಲ್ಲಾಧಿಕಾರಿಗಳ ಕಚೇರಿ ತಲುಪಿತು. ಅನಂತರ ಬಸವರಾಜ್ರವರು ಸೋಮಣ್ಣ, ಶಿವಣ್ಣ, ಜೆಸಿ ಮಾಧುಸ್ವಾಮಿ ಮತ್ತಿತರರೊಂದಿಗೆ ತೆರಳಿ ಜಿಲ್ಲಾಧಿಕಾರಿಗಳಿಗೆ ನಾಮಪತ್ರ ಸಲ್ಲಿಸಿದರು. ಕೋಲಾರ ಮೀಸಲು ಲೋಕಸಭಾ ಕ್ಷೇತ್ರದಿಂದ ವಿವಿಧ ಪಕ್ಷಗಳ ಅಭ್ಯರ್ಥಿಗಳು ತಮ್ಮ ಸಹಸ್ರಾರು ಬೆಂಬಲಿಗರು ಹಾಗೂ ಕಾರ್ಯಕರ್ತರೊಂದಿಗೆ ರೋಡ್ ಶೋ ನಡೆಸಿ ನಾಮಪತ್ರ ಸಲ್ಲಿಸಿದರು. ಕೋಲಾರ ಮೀಸಲು ಲೋಕಸಭಾ ಕ್ಷೇತ್ರದಿಂದ ಸೋಮವಾರ ವಿವಿಧ ಪಕ್ಷಗಳ ಅಭ್ಯರ್ಥಿಗಳು ನಾಮಪತ್ರಗಳನ್ನು ಸಲ್ಲಿಸಿದರು. ಭಾರತೀಯ ಜನತಾ ಪಾರ್ಟಿಯಿಂದ ಅಧಿಕೃತ ಅಭ್ಯರ್ಥಿ ಬೆಂಗಳೂರಿನ ಬಿಬಿಎಂಪಿ ಕಾರ್ಪೊರೇಟರ್ ಎಸ್ ಮುನಿಸ್ವಾಮಿರವರು ತಮ್ಮ ಸಹಸ್ರಾರು ಬೆಂಬಲಿಗರು ಹಾಗೂ ಕಾರ್ಯಕರ್ತರೊಂದಿಗೆ ನಗರದ ವಿವಿಧ ರಸ್ತೆಗಳಲ್ಲಿ ರೋಡ್ ಶೋ ಮಾಡುವ ಮೂಲಕ ಆಗಮಿಸಿ ಜಿಲ್ಲಾಧಿಕಾರಿ ಜೆ ಮಂಜುನಾಥ್ ಅವರಿಗೆ ತಮ್ಮ ನಾಮಪತ್ರವನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಕಳೆದ 28 ವರ್ಷಗಳಿಂದ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಹಾಲಿ ಸಂಸದರಾದ ಕೆಎಚ್ ಮುನಿಯಪ್ಪರವರ ದುರಾಡಳಿತದಿಂದ ಬೇಸತ್ತಿರುವ ಜನತೆ ಈ ಬಾರಿ ಬದಲಾವಣೆ ಬಯಸಿದ್ದು, ಅದು ಅಲ್ಲದೆ ಕೇಂದ್ರದಲ್ಲಿ ನರೇಂದ್ರ ಮೋದಿರವರು ಕಳೆದ 5 ವರ್ಷಗಳಲ್ಲಿ ಮಾಡಿರುವ 10 ಹಲವಾರು ಜನೋಪಯೋಗಿ ಕಾರ್ಯಕ್ರಮಗಳನ್ನು ಕಂಡ ತಮ್ಮನ್ನ ಈ ಬಾರಿ ಜನತೆ ಆಶೀರ್ವದಿಸಲಿದ್ದಾರೆಂದು ತಿಳಿಸಿದರು. ಭಾರತೀಯ ಜನತಾ ಪಕ್ಷದಲ್ಲಿ ಹಲವಾರು ಮಂದಿ ಆಕಾಂಕ್ಷಿಗಳಿದ್ದರೂ ಸಹ ವರಿಷ್ಠರು ತಮ್ಮನ್ನ ಆಯ್ಕೆ ಮಾಡಿದ್ದಕ್ಕಾಗಿ ಅಭಿನಂದನೆ ಸಲ್ಲಿಸುತ್ತಾನೆ. ನಮ್ಮಲ್ಲಿ ಭಿನ್ನಮತ ಇಲ್ಲ, ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡುವ ಮೂಲಕ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷ ಗೆಲ್ಲುವ ಮೂಲಕ ಕೇಂದ್ರದಲ್ಲಿ ನರೇಂದ್ರ ಮೋದಿರವರ ಕೈಬಲಪಡಿಸುವ ಕೆಲಸ ಮಾಡುತ್ತೇನೆ ಎಂದರು. ವಿಧಾನ ಪರಿಷತ್ ಸದಸ್ಯ ವೈ ಎ ನಾರಾಯಣಸ್ವಾಮಿ ಮಾತನಾಡುತ್ತಾ, ಕಳೆದ 7 ಬಾರಿಯಿಂದಲೂ ಗೆಲ್ಲುತ್ತಾ ಬಂದಿರುವ ಕೆಎಚ್ ಮುನಿಯಪ್ಪರವರು ಅಕ್ರಮ ಆಸ್ತಿ ಕಬಳಿಕೆಯ ಕದಂಬ ಬಾಹುಗಳಲ್ಲಿ ಸಿಲುಕಿದ್ದಾರೆ. ತಮ್ಮ ಅವಧಿಯಲ್ಲಿ ಅವರು ಸಾಕಷ್ಟು ಅಭಿವೃದ್ದಿ ಕೆಲಸಗಳನ್ನು ಮಾಡಬಹುದಿತ್ತು. 2 ಬಾರಿ ಸಚಿವರಾಗಿಯೂ ಅವರು ಅಧಿಕಾರವನ್ನು ಅನುಭವಿಸಿ ಕ್ಷೇತ್ರಕ್ಕೆ ಕಿಂಚಿತ್ತು ಕೆಲಸ ಮಾಡಿಲ್ಲ. ಈ ನಿಟ್ಟನಲ್ಲಿ ಭಾರತೀಯ ಜನತಾ ಪಕ್ಷವು ಪ್ರಬಲ ಅಭ್ಯರ್ಥಿಯಾದ ಎಸ್ ಮುನಿಸ್ವಾಮಿರವರನ್ನು ಕಣಕ್ಕಿಳಿಸಿದ್ದು, ಇದು ಧರ್ಮ ಮತ್ತು ಅಧರ್ಮದ ಮಧ್ಯೆ ನಡೆಯುವ ಚುನಾವಣೆಯಾಗಿದೆ. ಈ ಬಾರಿ ಬಿಜೆಪಿ ಅಭ್ಯರ್ಥಿ ಗೆಲುವು ನಿಶ್ಚಿತ ಎಂದರು. ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಬಿಪಿ ವೆಂಕಟ ಮುನಿಯಪ್ಪ, ಮಾಜಿ ಶಾಸಕ ವೈ ಸಂಪಕ್ಕಿ ಮತ್ತಿತರರು ಉಪಸ್ಥಿತರಿದ್ದರು. ಸಂಯುಕ್ತ ಜನತಾದಳದ ಅಧಿಕೃತ ಅಭ್ಯರ್ಥಿ ಕೋಲಾರದ ಗರುಡನಹಳ್ಳಿ ನಿವಾಸಿ ಸಮಾಜ ಸೇವಕ ಕೋಲಾರ ಮುರಳಿರವರು ತಮ್ಮ ನೂರಾರು ಬೆಂಬಲಿಗರು ಹಾಗೂ ಕಾರ್ಯಕರ್ತರೊಂದಿಗೆ ಆಗಮಿಸಿ ಜಿಲ್ಲಾಧಿಕಾರಿ ಜೆ ಮಂಜುನಾಥ್ ಅವರಿಗೆ ತಮ್ಮ ನಾಮಪತ್ರವನ್ನು ಸಲ್ಲಿಸಿದರು. ನಾಮಪತ್ರ ಸಲ್ಲಿಸಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಕೋಲಾರ ಮುರಳಿ, ತಾವು ಕಳೆದ 3 ವರ್ಷಗಳಿಂದ ಜನಮಾಸದಲ್ಲಿ ಕೆಲಸ ಮಾಡುತ್ತಿದ್ದು, ಸರ್ಕಾರಿ ಉದ್ಯೋಗದಲ್ಲಿದ್ದ ತಾವು ಜನಸೇವೆ ಮಾಡುವ ಸಲುವಾಗಿ ರಾಜೀನಾಮೆ ನೀಡಿ ನಿರಂತರವಾಗಿ ಜನಸಂಪರ್ಕದಲ್ಲಿದ್ದಾನೆ. ಜನರ ಕಷ್ಟಗಳಿಗೆ ಸ್ಪಂದಿಸುತ್ತಿದ್ದಾನೆ. ಕೋಲಾರ ಲೋಕಸಭಾ ಕ್ಷೇತ್ರದ ಜನತೆ ಈ ಬಾರಿ ಜವಾಬ್ದಾರಿಯಿಂದ ಮತ ಚಲಾವಣೆ ಮಾಡಲಿದ್ದು, 7 ಬಾರಿಯಿಂದಲೂ ಕ್ಷೇತ್ರದಲ್ಲಿ ನಡೆಯುತ್ತಿರುವ ದುರಾಡಳಿತಕ್ಕೆ ಅಂತ್ಯ ಹಾಡಲಿದ್ದು, ವಿದ್ಯಾವಂತರಾದ ನನಗೆ ಈ ಬಾರಿ ಜನತೆ ಆಶೀರ್ವದಿಸಲಿದ್ದಾರೆ ಎಂದರು. ಶಿಕ್ಷಕರ ಹೋರಾಟ ಆಗಿರ್ಬೋದು, ಇದ್ರ ಜೊತೆಗೆ ಮಹಿಳೆಯರಿಗಿಂತ ಸಹಾಯಧನವನ್ನು ಕೊಡೋದ್ರ ಮುಖಾಂತರ ಸ್ವಸಹಾಯ
ಮಹಿಳಾ ಸಂಘಗಳಿಗೆ ಸಹಾಯವನ್ನು ಮಾಡ್ತಾ ವಿದ್ಯಾರ್ಥಿ ಹೋರಾಟಗಳಲ್ಲಿ ಭಾಗಿಯಾಗ್ತಾ ಕೋಲಾರನ್ನು ಒಂದು ಮಾದರಿ ಜಿಲ್ಲೆಯನ್ನಾಗಿ ಮಾಡಬೇಕಂತ ಕನಸನ್ನು ಹೊತ್ತೊಂದು ಬಂದಿರತಕ್ಕಂಥ ಶ್ರೀಯುತ ಕೋಲಾರ ಮುರಳಿಯವರನ್ನ ನಾವು ಇವತ್ತು ಪಕ್ಷದ ಅಭ್ಯರ್ಥಿಯಾಗಿ ಪಕ್ಷದ ರಾಜ್ಯಾಧ್ಯಕ್ಷ ಜೆಡಿಯು ಪಕ್ಷ ತನ್ನದೆಯಾದ ಸೈದ್ಧಾಂತಿಕ ನೆಲೆಗಟ್ಟನ್ನು ಹೊಂದಿದ್ದು ಬಹಳಷ್ಟು ಕಾರ್ಯಕರ್ತರು ನಮ್ಮಲ್ಲಿದ್ದು ಅದು ಅಲ್ಲದೆ ಬೋವಿ ಸಮುದಾಯಕ್ಕೆ ಸೇರಿದ ನಾನು ಕ್ಷೇತ್ರದ ಏಕೈಕ ಅಭ್ಯರ್ಥಿಯಾಗಿದ್ದು ನನ್ನ ಕುಲ ಬಾಂಧವರು ನನ್ನ ಸ್ನೇಹಿತ ವರ್ಗ ಬುದ್ದಿವಂತ ಮತದಾರರು ನನಗೆ ಈ ಬಾರಿ ಮತ ನೀಡುವ ಮೂಲಕ ಗೆಲ್ಲಿಸಲಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ಜೆಡಿಯು ರಾಜ್ಯ ಯುವ ಘಟಕದ ಅಧ್ಯಕ್ಷ ಕೆ ನಾಗರಾಜ್, ಜಿಲ್ಲಾಧ್ಯಕ್ಷ ಶ್ರೀರಾಮರೆಡ್ಡಿ, ಯಲ್ದೂರು ನಾಗೇಶ್ ಮತ್ತಿತರರು ಉಪಸ್ಥಿತರಿದ್ದರು. ಕೋಲಾರ ಮೀಸಲು ಲೋಕಸಭಾ ಕ್ಷೇತ್ರದಿಂದ ರಿಪಬ್ಲಿಕ್ ಪಾರ್ಟಿ ಆಫ್ ಇಂಡಿಯಾದಿಂದ ವೆಂಕಟೇಶಪ್ಪನವರು ಜಿಲ್ಲಾಧಿಕಾರಿ ಜೆ ಮಂಜುನಾಥ್ ಅವರಿಗೆ ನಾಮಪತ್ರ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ರಿಪಬ್ಲಿಕ್ ಪಾರ್ಟಿ ಆಫ್ ಇಂಡಿಯಾ ರಾಜ್ಯಾಧ್ಯಕ್ಷ ವೆಂಕಟಸ್ವಾಮಿರವರು ತನ್ನ 28 ವರ್ಷಗಳ ಅಧಿಕಾರಾವಧಿಯಲ್ಲಿ ಏನೊಂದು ಅಭಿವೃದ್ದಿ ಕೆಲಸ ಮಾಡಿದ ಕೆಎಚ್ ಮುನಿಯಪ್ಪನವರು ಕ್ಷೇತ್ರದ ಜನತೆಗೆ ಕಹಿಯಾಗಿದ್ದಾರೆ. ಇಲ್ಲಿ ಅಭಿವೃದ್ದಿಯೇ ಮನದಂಡ, ಅಭಿವೃದ್ದಿ ಮಾಡಿದವರನ್ನ ಗೆಲ್ಲಿಸಿ ಪ್ರಯೋಜನವೇನು? ಹೀಗಾಗಿ ಪ್ರತಿ ಬಾರಿಯೂ ಆರ್ಪಿಐ ಪಕ್ಷದಿಂದ ತಾವು ಅಭ್ಯರ್ಥಿಗಳನ್ನ ಕಣಕ್ಕಿಳಿಸುತ್ತಿದ್ದು ಈ ಬಾರಿಯೂ ವೆಂಕಟೇಶಪ್ಪರವರನ್ನ ಅಭ್ಯರ್ಥಿಯನ್ನಾಗಿಸಿದ್ದಾವ. ಜನತೆ ಈ ಬಾರಿ ಉತ್ತಮ ಸದಸ್ಯರನ್ನ ಆರಿಸಿಕೊಳ್ಳುವ ಭರವಸೆ ಇದೆ, ನಮ್ಮ ಅಭ್ಯರ್ಥಿ ಗೆಲ್ತಾರೆ ಎಂದರು. ಈ ಸಂದರ್ಭದಲ್ಲಿ ಹಲವಾರು ಮಂದಿ ಆರ್ಪಿಐ ಕಾರ್ಯಕರ್ತರು ಉಪಸ್ಥಿತರಿದ್ದರು. ನೆಲಮಂಗಲ ತಾಲೂಕು ಗೋವಿನಹಳ್ಳಿಯಲ್ಲಿ ರಸ್ತೆ ಅಭಿವೃದ್ದಿಗೆ ಮುಂದಾದರೆ ಜನಪ್ರತಿನಿಧಿಗಳು ಗೂಂಡಾ ವರ್ತನೆ ನಡೆಸುತ್ತಾರೆಂದು ಗ್ರಾಮಸ್ಥರು ದೂರಿದ್ದಾರೆ. ನೆಲಮಂಗಲ ತಾಲೂಕಿನ ಗೋವಿನಹಳ್ಳಿಯಲ್ಲಿ ದೇವಾಲಯದ ರಸ್ತೆ ಹತ್ತಾರು ವರ್ಷ ಕಳೆದರೂ ಅಭಿವೃದ್ದಿಯಿಂದ ವಂಚಿತವಾಗಿದ್ದು ಸ್ವಂತ ಖರ್ಚಿನಲ್ಲಿ ರಸ್ತೆ ಅಭಿವೃದ್ದಿಗೆ ಮುಂದಾದರೆ ಜನಪ್ರತಿನಿಧಿಗಳು ಗೂಂಡಾ ವರ್ತನೆಗೆ ಮುಂದಾಗಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಗ್ರಾಮೀಣ ಪ್ರದೇಶಗಳನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಹಳ್ಳಿಗಾಡು ರಸ್ತೆಗಳ ಅಭಿವೃದ್ದಿಗಾಗಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡುತ್ತಿದ್ದು ನೆಲಮಂಗಲ ತಾಲೂಕಿನ ಗೋವಿನಹಳ್ಳಿ ಗ್ರಾಮದಲ್ಲಿ ಜನಪ್ರತಿನಿಧಿಗಳ ಪ್ರತಿಷ್ಠೆಯಿಂದಾಗಿ ಗ್ರಾಮದ ದೇವಸ್ಥಾನದ ರಸ್ತೆ ಎಂದಿಗೂ ಅಭಿವೃದ್ದಿ ಕಾಣದೆ ಶಾಲಾ ಮಕ್ಕಳು ಹಾಗೂ ವಯೋವೃದ್ಧರು ಈ ರಸ್ತೆಯಲ್ಲಿಯೇ ಅಲೆದಾಡುವ ಪರಿಸ್ಥಿತಿ ಎದುರಾಗಿದೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಹತ್ತಾರು ವರ್ಷಗಳಿಂದ ಇಲ್ಲಿನ ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿದ್ದ ಸುನಂದ ಶಿವಕುಮಾರ್ ಇದೇ ಗ್ರಾಮದವರಾಗಿದ್ದು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಪಧಿರಾಯರು ತಾಲೂಕಿನಲ್ಲಿ ಪ್ರಥಮ ದರ್ಜೆ ಗುತ್ತಿಗೆದಾರರಾಗಿ ಸುತ್ತಮುತ್ತಲಿನ ಹತ್ತಾರು ಗ್ರಾಮಗಳ ಅಭಿವೃದ್ದಿಯಲ್ಲಿ ಯಶಸ್ಸು ಕಂಡಿದ್ದಾರೆ. ಆದರೆ ಗ್ರಾಮದ ಮುಖ್ಯ ರಸ್ತೆ ಹಾಗೂ ದೇವಸ್ಥಾನದ ರಸ್ತೆ ಇನ್ನೊಬ್ಬರಿಗೆ ಗುತ್ತಿಗೆ ಸಿಕ್ಕಿರುವುದನ್ನು ಮನಗೊಂಡು ಗ್ರಾಮದಲ್ಲಿ ಅವರ ಹಿಂಬಾಲಕರು ರಾಜಕೀಯ ಮಾಡಲು ಮುಂದಾಗಿ ಗ್ರಾಮದ ರಸ್ತೆ ಅಭಿವೃದ್ದಿ ಮೂಡಿಸುವಲ್ಲಿ ಹಿಂದುಳಿದಿದ್ದಾರೆ. ಗ್ರಾಮಸ್ಥರು ಗ್ರಾಮ ಪಂಚಾಯಿತಿಯ ನರೇಗಾ ಯೋಜನೆಯಲ್ಲೂ ರಸ್ತೆ ಕಾಮಗಾರಿಗೆ ಮುಂದಾದರೆ ಸ್ಥಳೀಯ ಗ್ರಾಮ ಪಂಚಾಯಿತಿಗೆ ಹೇಳಿ ಬಿಲ್ಗಳನ್ನು ತಡೆ ಹಿಡಿಯುವಂತೆ ಮಾಡುತ್ತಾರೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಹಾಕ್ಸಕ್ಕಿಂತ ನಾನು ಕಾಂಕ್ರೀಟ್ ಮಿಷಿನ್, ಕಾಂಕ್ರೀಟ್ ಎಲ್ಲ ತಂದು ಪೈಪ್ ಎಲ್ಲ ಹಾಕಿಸಿ ರೆಡಿ ಮಾಡಿಸಿದ್ದೆ ಸ್ವಂತ ಖರ್ಚಿಂದ. ನಾನು ಸ್ವಂತ ಖರ್ಚಿಂದ, ನಾನು ಪಂಚಾಯತ್ ಅಂತ ಕೇಳಕ್ ಹೋದ್ರೆ ಪಂಚಾಯತ್ ಅವ್ರು ಹಾಕ್ಕೊಡ್ತಾ ಇಲ್ಲ. ನಾನು ಸ್ವಂತ ಖರ್ಚಿಂದ ಹಾಕ್ಸಕ್ಕೆ ಅಂತ ಹೋಗಿದ್ರೆ ಈಗ ಇಲ್ಲಿ ಹಾಕ್ಸ್ತಾ ಇಲ್ಲ, ಗಲಾಟೆ ಮಾಡಕ್ಕೆ ಬಂದಿದ್ದಾರೆ ಸುಮಾರು ಜನ, ಎಲ್ಲ ಒಂದು ಗೊಡೆಯಕ್ಕೆ ಬಂದಿದ್ದಾರೆ, ಬಡಿಯಕ್ಕೆ ಬಂದಿದ್ದಾರೆ. ಇದಕ್ಕೆಲ್ಲ ಯಾರು ನಮ್ಮ ಜೀವ ಏನಾದ್ರು ಹೆಚ್ಚು ಕಮ್ಮಿ ಇದ್ದಾರೆ, ಯಾರು ಜವಾಬ್ದಾರಿ? ಇದಕ್ಕೆಲ್ಲ ಬೇಕಾದ್ರೆ ಸಾಕ್ಷಿಗೆ ವಿಡಿಯೋ ಇದೆ. ಇದಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಮೆಂಬರ್ ಏನ್ ಹೇಳ್ತಾರೆ, ಮೆಂಬರ್ ಆಗ್ಲಿ ಪಿಡಿಒ ಆಗ್ಲಿ ಅವರೆಲ್ಲ ಏನು ಹೋಗಿ ಅವರು ಗದರಿಸ್ತಾರೆ, ಬೆದರಿಸ್ತಾರೆ, ಹಾಕ್ಬೇಡಿ ಅಂತಾರೆ. ಇಲ್ಲಿ ಮೆಂಬರ್ಗಳು ಅವ್ರ ಕಡೆನೆ, ಅವರು ಒಬ್ರು ಒಬ್ಬ ರೌಡಿ ಇದ್ದಾರೆ. ಯಾರು ಇದೆ ಇದಕ್ಕೆಲ್ಲ ಪ್ರಮುಖ ಕಾರಣ? ಯಾರು ಇಡೀ ಸ್ವಲ್ಪ ಜನ ಶಿವಣ್ಣ ಇದಾರೆ, ಮೆಂಬರ್ ಇದಾನೆ, ಅವರು ಅಂತಂದಿರ್ಗಿದ್ದಾರೆ, ಎಲ್ಲ ಈ ತರ ಹಿಂಗೆ ಮಾಡಿ ಗಲಾಟೆ ಮಾಡ್ತಾ ಇದ್ದಾರೆ. ಅವರು ರಸ್ತೆ ಅಭಿವೃದ್ಧಿಗೆ ಬಿಡ್ತಾ ಇಲ್ಲ. ಏನು ಒಳ್ಳೆ ಕೆಲಸ ಊರಾಗದು ಏನು ಬಿಡಂಗಿಲ್ಲ, ಅವ್ರ ಬೇಕೆ ಅವ್ರು ಮಾಡಬಹುದಷ್ಟೇ. ರಸ್ತೆ ಪರಿಸ್ಥಿತಿ ಬಗ್ಗೆ ವರದಿ ಮಾಡಲು ತೆರಳಿದ್ದ ವರದಿಗಾರರ ಮೇಲೂ ಮುಖಂಡ ಗೋವಿನಹಳ್ಳಿ ಶಿವಣ್ಣರವರ ಚೇಲಾಗಳು ಹಲ್ಲಿಗೆ ಮುಂದಾಗಿದ್ದು ಇವರ ಮೇಲೆ ಕ್ರಮ ಕೈಗೊಳ್ಳಬೇಕು ಎಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ಗುಬಿಯ ಇತಿಹಾಸ ಪ್ರಸಿದ್ದ ಗಂಟೆ ಬಸವೇಶ್ವರ ಸ್ವಾಮಿಯ ವಾರ್ಷಿಕೋತ್ಸವ ಕಾರ್ಯಕ್ರಮ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ನಡೆಯಿತು. ಗೋಪಿಯ ಇತಿಹಾಸ ಪ್ರಸಿದ್ದ ಗಂಟೆ ಬಸವೇಶ್ವರ ಸ್ವಾಮಿರವರ ರಜತ ಕವಚ ಧಾರಣೆ ಹಾಗೂ ವಾರ್ಷಿಕೋತ್ಸವ ಕಾರ್ಯಕ್ರಮವು ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ನೆರವೇರಿತು. ಗೋಪಿಯ ಗಂಟೆ ಬಸವೇಶ್ವರ ಸ್ವಾಮಿಯು ನೂರಾರು ವರ್ಷದ ಹಳೆಯ ದೇವಾಲಯವಾಗಿದ್ದು ಇಲ್ಲಿ ಸುಮಾರು 50,000 ಹೆಚ್ಚು ಗಂಟೆಗಳನ್ನು ಭಕ್ತಾದಿಗಳು ದೇವಾಲಯದ ಆವರಣದಲ್ಲಿ ಕಟ್ಟಿದ್ದಾರೆ ಎಂದು ಅರ್ಚಕ ವಿಶ್ವನಾಥ ತಿಳಿಸಿದರು. ಇಡ್ಡೆ ಮರದ ಪಾಳ್ಯ ಅಂತ ಇದೆ ಅಲ್ಲಿ, ಅಲ್ಲೊಂದು ಬಸವಣ್ಣ ಇದೆ. ಗುಬ್ಬಿಹೊಸಳ್ಳಿ ಒಂದಿದೆ, ಅಲ್ಲಿ ರಾಜ ಮಹಾರಾಜರು ಜೊತೆಗಳು ಆಳಿದಂತಹ ಶ್ರೀ ಗುಬ್ಬಿ ಕಲ್ವಸ್ವೇಶ್ವರರು ಪೂಜೆ ಮಾಡಿದಂತಹ ಸ್ಥಳ ಗುಬ್ಬಿಹೊಸಳ್ಳಿ. ಹಾಗೂ ಇಲ್ಲಿ ನಡ್ಲುಪಾಳ್ಯದಲ್ಲಿ 50,000 ಗಂಟೆಗಳಿದ್ದು ಇಲ್ಲಿ ಪ್ರತಿಯೊಂದು ಒಂದೊಂದು ಗಂಟೆಗೂ ಒಂದೊಂದು ಚಮತ್ಕಾರ ನಡೆದಿದೆ.
ಅದರಿಂದ ಭಕ್ತಾದಿಗಳು ಇಲ್ಲಿ ರಾಜ್ಯದ ನಾನಾ ಮೂಲೆಗಳಿಂದ ಬಂದು ಶ್ರೀ ಸ್ವಾಮಿಯವರಿಗೆ ಗಂಟೆಯನ್ನು ಅರ್ಪಿಸಿ ಅವರ ಇಷ್ಟಾರ್ಥವನ್ನು ಪಡೆದುಕೊಂಡು ಹೋಗ್ತಾ ಇದ್ದಾರೆ. ಗುಬ್ಬಿ ತಾಲೂಕಿನ ಐತಿಹಾಸಿಕವಾದ ಗಂಟೆಪಾಳ್ಯ ಗ್ರಾಮದ ಗಂಟೆ ಬಸವೇಶ್ವರ ಸ್ವಾಮಿಗೆ 20 ಕೆಜಿಯ ಸುಮಾರು 10,50,000 ವೆಚ್ಚದಲ್ಲಿ ಬೆಳ್ಳಿಯ ಕವಚ ಮಾಡಿಸಿದ್ದು, ಅದರ ಧಾರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಇಲ್ಲಿ ಕಟ್ಟಿರುವ ಪ್ರತಿಯೊಂದು ಗಂಟೆಗೂ ವಿಶೇಷತೆ ಕಂಡುಬರುತ್ತದೆ. ಇಲ್ಲಿಗೆ ನಡೆದುಕೊಳ್ಳುವ ಸಾವಿರಾರು ಭಕ್ತರು ತಮ್ಮ ಸಮಸ್ಯೆಗಳನ್ನು ನಿವಾರಣೆಯಾದಾಗ ಇಲ್ಲಿಗೆ ಬಂದು ಗಂಟೆ ಕಟ್ಟುವುದು ರೂಢಿಯಲ್ಲಿದ್ದು, ಇಲ್ಲಿನ ಭಕ್ತರಾದ ಗಂಗವನವರು 10,50,000 ವೆಚ್ಚದಲ್ಲಿ ಬೆಳ್ಳಿ ಕವಚವನ್ನು ನೀಡಿದ್ದಾರೆ. ಇದರಿಂದ ದೇವಾಲಯದ ವಿಶೇಷ ಇನ್ನೂ ಹೆಚ್ಚಾಗಿದೆ ಎಂದು ತಿಳಿಸಿದರು. ಬೆಳ್ಳಿ ಕವಚ ನೀಡಿದ ಬಸವರಾಜು ಮಾತನಾಡಿ, ನಮ್ಮ ತಾಯಿ ಹಾಗೂ ನಾವು ಜಮೀನಿನ ವಿಚಾರವಾಗಿ ಹರಕೆ ಮಾಡಿಕೊಂಡಿದ್ವು. ನಮ್ಮ ಕಷ್ಟವನ್ನು ಶ್ರೀ ಬಸವೇಶ್ವರ ಸ್ವಾಮಿಯು ಬಗೆಹರಿಸಿದ್ದರಿಂದ ಇಂದು ಬೆಳ್ಳಿ ಕವಚವನ್ನು ನೀಡಲಾಗಿದ್ದು, ನಂಬಿದವರನ್ನ ಎಂದಿಗೂ ಕೈಬಿಡದ ಶ್ರೀ ಬಸವೇಶ್ವರ ಸ್ವಾಮಿಯಾಗಿದ್ದಾರೆ ಎಂದು ತಿಳಿಸಿದರು. ಗ್ರಾಮದ ಮುಖಂಡ ರಾಜಣ್ಣ ಮಾತನಾಡಿ, ಇಲ್ಲಿಗೆ ರಾಜ್ಯದ ಹಲವು ಭಾಗಗಳಿಂದ ಭಕ್ತಾದಿಗಳು ಆಗಮಿಸಿ ಪೂಜೆ ಸಲ್ಲಿಸುತ್ತಾರೆ. ಹರಕೆ ಮಾಡಿಕೊಂಡಂತಹ 100%ರಷ್ಟು ಯಶಸ್ಸು ಇಲ್ಲಿ ಸಿಕ್ಕಿದೆ. ಹಾಗಾಗಿ ಈಗಾಗಲೇ ಸುಮಾರು 50,000 ಹೆಚ್ಚು ಗಂಟೆಗಳು ದೇವಾಲಯದಲ್ಲಿ ಇದ್ದು, ಇದರ ಜೊತೆಯಲ್ಲಿ ಚಿನ್ನ ಹಾಗೂ ಬೆಳ್ಳಿಯ ಗಂಟೆಗಳನ್ನು ಭಕ್ತರು ನೀಡಿರುವುದು ಇಲ್ಲಿನ ವಿಶೇಷ. ಅದರಿಂದ ಈ ಬಸವಣ್ಣನಿಗೆ ಗಂಟೆಗಳೇ ಶ್ರೀರಕ್ಷೆಯಾಗಿದೆ ಎಂದು ತಿಳಿಸಿದರು. 2 ದಿನಗಳ ಕಾಲ ಹೋಮ, ಹವನ, ದಾಸೋಹ, ಆರತಿ ಸೇವೆ ಸೇರಿದಂತೆ ಸಾಕಷ್ಟು ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು. ಸಾವಿರಾರು ಭಕ್ತಾದಿಗಳು ಆಗಮಿಸಿ ದೇವರ ಕೃಪೆಗೆ ಪಾತ್ರರಾದರು. ದೇವನಹಳ್ಳಿ ತಾಲೂಕಿನ ವಿಜಯಪುರದ ಓಂಕಾರೇಶ್ವರ ಸ್ವಾಮಿ ಕಲ್ಲುಗಾಲಿ ರಥೋತ್ಸವ ಅದ್ದೂರಿಯಿಂದ ನಡೆಯಿತು. ಓಂಕಾರೇಶ್ವರಿ ಕಲ್ಲುಗಾಲಿ ರಥೋತ್ಸವ ಹಾಗೂ ಶಿವಸಪ್ತಾಹ ಮತ್ತು ಗಿರಿಜಾ ಕಲ್ಯಾಣೋತ್ಸವ ಕಾರ್ಯಕ್ರಮ ಓಂಕಾರೇಶ್ವರ ಸ್ವಾಮಿ ವಾಕಲಿಕರ ಟ್ರಸ್ಟ್ ವತಿಯಿಂದ ಅದ್ದೂರಿಯಾಗಿ ನಡೆಯಿತು. ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದ ಗುರಪ್ಪನ ಮಠ ಬಳಿ ಇರುವ ಇತಿಹಾಸ ಪ್ರಸಿದ್ದ ಶ್ರೀ ಓಂಕಾರೇಶ್ವರ ಸ್ವಾಮಿ ಕಲ್ಲುಗಾಲಿ ರಥೋತ್ಸವ ಹಾಗೂ ಶಿವಸಪ್ತಾಹ ಮತ್ತು ಗಿರಿಜಾ ಕಲ್ಯಾಣೋತ್ಸವ ಕಾರ್ಯಕ್ರಮ ಓಂಕಾರೇಶ್ವರ ಸ್ವಾಮಿ ವಾಕಲಿಕರ ಟ್ರಸ್ಟ್ ವತಿಯಿಂದ ಅದ್ದೂರಿಯಾಗಿ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಪಾಟಿದ ನಾಯಕನಹಳ್ಳಿ ಮಠದ ನಂಜಾವಧೂತ ಸ್ವಾಮೀಜಿಗಳು ಓಂಕಾರೇಶ್ವರ ಸ್ವಾಮಿ ಕಲ್ಲುಗಾಲಿ ರಥೋತ್ಸವ ಹಾಗೂ ಶಿವಸಪ್ತಾಹ ಮತ್ತು ಗಿರಿಜಾ ಕಲ್ಯಾಣೋತ್ಸವ ಕಾರ್ಯಕ್ರಮ ನೇತೃತ್ವ ವಹಿಸಿ ನಡೆಸಿಕೊಟ್ಟರು. ಸಂಜೆ 5 ಗಂಟೆಗೆ ಕಲ್ಲುಗಾಲಿ ರಥೋತ್ಸವಕ್ಕೆ ಶ್ರೀ ಪಾಟಿದ ನಾಯಕನಹಳ್ಳಿ ಮಠದ ನಂಜಾವಧೂತ ಸ್ವಾಮೀಜಿಗಳು ಚಾಲನೆ ನೀಡಿದರು. ಸಾವಿರಾರು ಭಕ್ತಾದಿಗಳು ಭಾಗವಹಿಸಿದರು ಮತ್ತು ಟ್ರಸ್ಟ್ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಬ್ರಾಹ್ಮಣರ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಿದರು. ದೇವಾಲಯಕ್ಕೆ ದೀಪಾಲಂಕಾರ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದಿಂದ ಪ್ರಚಾರ ಕಾರ್ಯಕ್ರಮ ನಡೆಸಿದರು. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿ ಬಿಎಸ್ ಬಚ್ಚೇಗೌಡ ನಾಮಪತ್ರ ಸಲ್ಲಿಸಿ ಮೈತ್ರಿ ಅಭ್ಯರ್ಥಿ ವೀರಪ್ಪ ಮೊಯ್ಲಿ ವಿರುದ್ದ ಟೀಕಾ ಪ್ರಹಾರ ನಡೆಸಿದರು. ಚುನಾವಣೆ ಬಂದರೆ ವೀರಪ್ಪ ಮೊಯ್ಲಿ ಅವರಿಗೆ ಎತ್ತಿನಹೊಳೆ ಯೋಜನೆ ನೆನಪಾಗುತ್ತೆ. ಉಳಿದ ಸಮಯದಲ್ಲಿ ಈ ಭಾಗದಲ್ಲಿನ ಜನರು ಅವರ ಪರಿಸ್ಥಿತಿಗಳು ನೆನಪಾಗುವುದೇ ಇಲ್ಲ ಎಂದು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಬಿಎನ್ ಬಚ್ಚೇಗೌಡ ಹೇಳಿದರು. ವಿಜಯಪುರ ಪಟ್ಟಣದ ಚನ್ನಕೇಶವ ಸ್ವಾಮಿ ದೇವಾಲಯದಲ್ಲಿ ನಮ್ಮ ಪತ್ರವನ್ನು ಸಲ್ಲಿಸುವ ಮುನ್ನ ಪೂಜೆ ಸಲ್ಲಿಸಿ ಅವರು ಮಾತನಾಡಿದರು. ಕ್ಷೇತ್ರದಲ್ಲಿ 2014 ಲೋಕಸಭಾ ಚುನಾವಣೆಯ ಸಮಯದಲ್ಲಿ ತ್ರಿಕೋನ ಸ್ಪರ್ಧೆ ಏರ್ಪಾಟಾಗಿತ್ತು. ಅದರಿಂದ ಕಡಿಮೆ ಅಂತರದಲ್ಲಿ ಸೋಲನ್ನು ಕಾಣಬೇಕಾಯಿತು. ಈಗ ಪರಿಸ್ಥಿತಿ ಭಿನ್ನವಾಗಿದೆ. ಕಾಂಗ್ರೆಸ್ ಜೆಡಿಎಸ್ ಮೈತ್ರಿಯಾಗಿ ವೀರಪ್ಪ ಮೊಯ್ಲಿ ಅವರನ್ನು ಕಣಕ್ಕಿಳಿಸುವ ಈ ಬಾರಿ ಹೋದ ಕಡೆಯಲ್ಲೆಲ್ಲ ಜನರಿಂದ ಉತ್ತಮ ಸ್ಪಂದನೆ ವ್ಯಕ್ತವಾಗುತ್ತಿದೆ. ಗೆಲ್ಲುವಂತಹ ವಿಶ್ವಾಸವನ್ನು ಮತದಾರರು ನೀಡುತ್ತಿದ್ದಾರೆ. ಕ್ಷೇತ್ರದಲ್ಲಿ ಸಾಕಷ್ಟು ನೀರಿನ ಸಮಸ್ಯೆ ಕಾಡುತ್ತಿದೆ. 10 ವರ್ಷಗಳಲ್ಲಿ ಮೊಯ್ಲಿ ಅವರು ಏನೂ ಸಾಧನೆ ಮಾಡಲಿಲ್ಲ. ಈ ಭಾಗದಲ್ಲಿನ ಜನರ ಸಮಸ್ಯೆಯನ್ನು ನಿವಾರಣೆ ಮಾಡಬೇಕಾದರೆ ಮತ್ತೊಮ್ಮೆ ಕೇಂದ್ರದಲ್ಲಿ ಪ್ರಧಾನಿ ಮೋದಿ 2ನೇ ಬಾರಿಗೆ ಆಯ್ಕೆಯಾದರೆ ನದಿ ಜೋಡಣೆಯ ಮೂಲಕ ಈ ಭಾಗಕ್ಕೆ ನೀರು ತರುವಂತಹ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇವೆ ಎಂದರು. ಕಳೆದ ಬಾರಿ ಕಡಿಮೆ ಅಂತ ಸೋತಿದ್ರಿ, ಈ ಸಲ ಯಾರು ನಿಮ್ಗೆ ವಿಶ್ವಾಸ ಇಲ್ಲ ಸರ್? ಈ ಸತಿ ನೇರ ಸ್ಪರ್ಧೆ ಇದೆ. ಕಳೆದ ಸರ್ತಿ ಇದೆ 3 ಜನ ಸ್ಪರ್ಧೆ ಮಾಡಿದ್ರು, ತ್ರಿಕೋನ ಸ್ಪರ್ಧೆ ಇತ್ತು ಕಳೆದ ಬಾರಿ. ಈ ಬಾರಿ ಅವರು ಸಮ್ಮಿಶ್ರ ಸರ್ಕಾರ ಮಾಡಿಕೊಂಡಿರೋದ್ರಿಂದ 28 ಕ್ಷೇತ್ರಗಳನ್ನು ಹಂಚಿಕೊಂಡಿದ್ದಾರೆ. ಆ 20ರಲ್ಲಿ ವೀರಪ್ಪ ಮೊಯ್ಲಿ ಅವರು ಈ ಕ್ಷೇತ್ರದಲ್ಲಿ ಅವರು ಸೀಟ್ ಪಡೆದಿದ್ದಾರೆ. ನಾನು ಬಿಜೆಪಿಯಲ್ಲಿ ಸೀಟನ್ನು ನಾನು ಪಡೆದಿದ್ದೇನೆ. ಆದ್ದರಿಂದ ಇದು ನೇರ ಸ್ಪರ್ಧೆ. ಇವತ್ತು ನೇರ ಸ್ಪರ್ಧೆ ಈಗಾಗಲೇ ನಾವು ಸಾಕಷ್ಟು ಕಾರ್ಯಕ್ರಮಗಳನ್ನು ರೂಪಿಸಿ ಆಯಾ ತಾಲೂಕಿಗೆ ಹೋಗಿ ನಡೆಸ್ತಾ ಅಭ್ಯರ್ಥಿ ಮತ್ತು ವೀರಪ್ಪ ಮೊಯ್ಲಿ ಅವರು 2 ಸಾರಿ ನಿಂತಿದ್ರು ಇಲ್ಲಿ. ಕ್ಷೇತ್ರಕ್ಕೇನು ಕೆಲಸ ಮಾಡಿಲ್ಲ ಅವರು. ಅಭಿವೃದ್ಧಿಗಾಗಲಿ ಅಥವಾ ಎತ್ತಿನ ಹೊಳೆ ಯೋಜನೆಯನ್ನು ಮುಂದುವರೆಸಿ ಅದನ್ನು ಮುಗಿಸಿದ್ದಾಗಲಿ
ಬರೀ ಚುನಾವಣೆ ಬಂದಾಗ ಎತ್ತಿನ ಒಳ್ಳೆ ಜ್ಞಾಪಕ ಬರ್ತದೆ ಅವರಿಗೆ, ಬರೀ ಸುಳ್ಳು ಹೇಳ್ತಾರೆ ಅನ್ನೋದು ಜನರ ಮನಸ್ಸಿನಲ್ಲಿ ಬಂದ್ಬಿಟ್ಟಿದೆ. ಈ ಸರ್ತಿ ನಾವು ಬಚ್ಚೇಗೌಡರು ಕೊಡೋಣ, ಮೋದಿ ಸರ್ಕಾರ ಇರುತ್ತೆ, ನಮ್ಮ ಕಾರ್ಯಗಳಾಗ್ತದೆ ಅಂತ ಹೇಳೋದು. ಈ ಬಯಲುಸೀಮೆನಲ್ಲಿ ಬೈಕೆ ಬಹಳ ಸಮಸ್ಯೆ ನೋಡ್ತಾ ಇರತಕ್ಕಂಥದ್ದು, ನೀರು ಕುಡಿಯೋ ನೀರಿನ ಸಮಸ್ಯೆ ಅತಿ ಹೆಚ್ಚು ಸಮಸ್ಯೆ ನಾವು ನೋಡ್ತಾ ಇರತಕ್ಕಂಥದ್ದು ಕುಡಿಯೋ ನೀರಿನ ಸಮಸ್ಯೆ. ಸುಮಾರು 70% ಭಾಗ ಬೋರ್ವೆಲ್ಗಳು ಬರ್ತೋಗ್ಬಿಟ್ಟಿವೆ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ವೀರಪ್ಪ ಮೊಯ್ಲಿ ಬಿಜೆಪಿ ಅಭ್ಯರ್ಥಿ ಬಚ್ಚೇಗೌಡ ನಾಮಪತ್ರ ಸಲ್ಲಿಸಿದ್ರು. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಎಂ ವೀರಪ್ಪ ಮೊಯ್ಲಿ ಹಾಗೂ ಬಿಜೆಪಿ ಅಭ್ಯರ್ಥಿ ಬಿಎನ್ ಬಚ್ಚೇಗೌಡ ಅವರು ತಮ್ಮ ಅಪಾರ ಬೆಂಬಲಿಗರೊಂದಿಗೆ ಆಗಮಿಸಿ ಜಿಲ್ಲಾ ಚುನಾವಣಾಧಿಕಾರಿಗಳಿಗೆ ನಾಮಪತ್ರ ಸಲ್ಲಿಸಿದ್ರು. ಜಿಲ್ಲೆಯಲ್ಲಿ ನೀರಾವರಿ ವಿಷಯವನ್ನೇ ಪ್ರಮುಖ ಅಸ್ತ್ರವನ್ನಾಗಿಸಿಕೊಂಡು ಇಬ್ಬರು ಅಭ್ಯರ್ಥಿಗಳು ಮತಭೇಟೆ ಶುರು ಮಾಡಿದ್ರು. ಇತ್ತ ರಾಜ್ಯದಲ್ಲಿ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿಯಾಗಿ ಕ್ಷೇತ್ರದಲ್ಲಿ ಮೈತ್ರಿ ಅಭ್ಯರ್ಥಿಯಾಗಿ ವೀರಪ್ಪ ಮೊಯ್ಲಿ ಅವರನ್ನ 9ದಿಂದ ಕಣಕ್ಕಿಳಿಸಿದ್ದಾರೆ. ಆದರೆ ನಾಮಪತ್ರ ಸಲ್ಲಿಕೆ ವೇಳೆ ಕ್ಷೇತ್ರದ ಜೆಡಿಎಸ್ ನಾಯಕರು ಅತ್ತ ಸುಳಿಯಲಿಲ್ಲ. ವೀರಪ್ಪ ಮೊಯ್ಲಿ ಅವರ ನಾಮಪತ್ರ ಸಲ್ಲಿಕೆ ವೇಳೆ ಸ್ಥಳೀಯ ಶಾಸಕರು ಜೊತೆಯಾದರೆ ಬಿಜೆಪಿ ಅಭ್ಯರ್ಥಿ ಪರ ಯಲಹಂಕ ಕ್ಷೇತ್ರದ ಶಾಸಕರು ಸ್ಥಳೀಯ ಮುಖಂಡರು ಜೊತೆಯಾದರು. ಇನ್ನು ಸಮಾಜವಾದಿ ಪಕ್ಷದಿಂದ ದ್ವಾರಕನಾಥ್ ಹಾಗೂ ಸಿಪಿಐಎಂನಿಂದ ವರಲಕ್ಷ್ಮಿ ಉಮೇದುವಾರಿಕೆ ಸಲ್ಲಿಸಿದ್ರು. ಕುಣಿಗಲ್ನ ಸರ್ಕಾರಿ ಕಾಲೇಜು ಆವರಣದಲ್ಲಿ ಮರ ಕಡಿಯಲು ಮುಂದಾದ ಕ್ರಮಕ್ಕೆ ಜಯ ಕರ್ನಾಟಕ ಸಂಘಟನೆ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವಿಶ್ವ ಅರಣ್ಯ ದಿನಾಚರಣೆಯಾಗಿದ್ದು ಎಲ್ಲರೂ ಗಿಡ ನಡಿ ಎಂದು ಜಿಲ್ಲಾಡಳಿತದ ಪ್ರಮುಖ ಅಧಿಕಾರಿಗಳು ಮನವಿ ಮಾಡುತ್ತಿದ್ದಾರೆ. ಕುಣಿಗಲ್ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಆವರಣದಲ್ಲಿ ಕಾಮಗಾರಿ ನೆಪದಲ್ಲಿ 75 ಮರಗಳ ಮಾರಣ ಹೋಮಕ್ಕೆ ಮುಂದಾಗಿದ್ದನ್ನ ನಾಗರಿಕರು ಸಂಘಟನೆಯವರು ತಡೆದು ಕಾಲೇಜಿನ ಪರಿಸರ ವಿರೋಧಿ ಧೋರಣೆ ವಿರುದ್ದ ಅಸಮಾಧಾನ ವ್ಯಕ್ತಪಡಿಸಿದ್ರು. ವಿಶ್ವ ಅರಣ್ಯ ದಿನಾಚರಣೆಯಂದು 6 ಮರ ಕಡಿಯಲಾಗಿದ್ದು 3 ದಿನ 30 ಮರಗಳನ್ನು ಕಡಿದು ಸಾಗಿಸಲು ಸಿದ್ದತೆ ನಡೆಸಿದ್ರು. ನಾಗರಿಕರ ದೂರಿನ ಮೇರೆಗೆ ಸ್ಥಳಕ್ಕೆ ಆಗಮಿಸಿದ ಜಯ ಕರ್ನಾಟಕ ಸಂಘಟನೆ ತಾಲೂಕು ಅಧ್ಯಕ್ಷ ಶ್ಯಾಮರಸ್ ಇತರರು ಮರ ಕಡಿಯುವುದನ್ನು ನಿಲ್ಲಿಸುವಂತೆ ಒತ್ತಾಯಿಸಿ ಮರ ಕಡಿಯಲು ಪಡೆದಿರುವ ಗುತ್ತಿಗೆ ಪತ್ರ ನೀಡುವಂತೆ ಆಗ್ರಹಿಸಿದ್ರು. ಗುತ್ತಿಗೆ ಪತ್ರ ನೀಡುವವರಿಗೂ ಮರ ಕಟಾವು ನಿಲ್ಲಿಸುವಂತೆ ವಲಯ ಅರಣ್ಯಾಧಿಕಾರಿಗಳಿಗೆ ದೂರವಾಣಿ ಮೂಲಕ ದೂರು ನೀಡಿ ಮರ ಕಟಾವು ನಿಲ್ಲಿಸಿದ ಮೇರೆಗೆ ಮರ ಕಡಿಯಲು ಗುತ್ತಿಗೆ ಪಡೆದಿರುವುದು ಕಟಾವು ಸ್ಥಗಿತಗೊಳಿಸಿ ತೆರಳಿದ್ರು. ಸ್ಥಳಕ್ಕೆ ಆಗಮಿಸಿದ ಕಾಲೇಜಿನ ದೈಹಿಕ ಶಿಕ್ಷಕ ವಿಭಾಗದ ನಿರ್ದೇಶಕ ರವೀಶ್, ಯುಜಿಸಿ 2014 ಅನುದಾನದಡಿಯಲ್ಲಿ ಫುಟ್ಬಾಲ್ ಕೋರ್ಟ್, ಕ್ರಿಕೆಟ್ ಪಿಚ್ ಹಾಗೂ 8 ಲೈನ್ ಟ್ರ್ಯಾಕ್ ಮಾಡಲು 6.5 ಲಕ್ಷ ರೂಪಾಯಿ ಮಂಜೂರಾಗಿದ್ದು ಕೆಲ ತಾಂತ್ರಿಕ ಕಾರಣಗಳಿಂದ ವಿಳಂಬವಾಗಿದೆ. ಪ್ರಸಕ್ತ ಸಾಲಿನ ಮಾರ್ಚ್ 31ರಲ್ಲಿ ಮೊದಲ ಹಂತದ ಕಾಮಗಾರಿ ಮಾಡಿದರೆ ಅನುದಾನ ಬಿಡುಗಡೆಯಾಗುವ ಕಾರಣ ತುರ್ತಾಗಿ ಕಾಮಗಾರಿ ನಡೆಸಲಾಗುತ್ತಿದ್ದು ಟ್ರ್ಯಾಕ್ ನಿರ್ಮಾಣಕ್ಕೆ ಅಡಚಣೆಯಾಗುವ ಮರಗಳನ್ನು ಗುರುತಿಸಿ ಕಟಾವು ಮಾಡಲು ಅರಣ್ಯ ಇಲಾಖೆಯ ಶಿಫಾರಸಿನ ಮೇರೆಗೆ ಕಟಾವು ಮಾಡಲಾಗುತ್ತಿದೆ ಎಂದರು. ಯಾವುದೇ ಹೊಸ ಯೋಜನೆಯನ್ನು ನಾವಿಲ್ಲಿ ಯಾವುದನ್ನು ಕೈಗೆತ್ತಿಕೊಂಡಿಲ್ಲ. ಅದರ ಜೊತೆಗೆ ಇದು ಅಪೂರ್ಣವಾಗಿರತಕ್ಕಂತಹ ಕಾಮಗಾರಿಯ ಪೂರ್ಣವಾದಂತಹ ಕಾಮಗಾರಿ ನಡೀತಾ ಇದೆ. ಮರಗಳ ಬಗ್ಗೆ ಏನು, ಆ ಟ್ರ್ಯಾಕ್ಗೆ ಸಂಬಂಧಪಟ್ಟಂತಹ 176 ಮೀಟರ್ ಉದ್ದ ಇಂಟು 76 ಮೀಟರ್ ಅಗಲದ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ಮರಗಳನ್ನು ಅಷ್ಟೇ ತೆರವುಗೊಳಿಸ್ತಾ ಇದೆ. ಮರಗಳು ಅಂತ ಅಂದಾಗ ಅಲ್ಲಿ ಸಣ್ಣ ಸಸಿಗಳು ಕೂಡ ಇದ್ದಾವೆ, ಅವನ್ನೆಲ್ಲ ಮರ ಅಂತ ಕೌಂಟ್ ಮಾಡಲಾಗಿದೆ. ಹಾಗಾಗಿ ಅಷ್ಟೇ ಕಾಮಗಾರಿ ಹೊರತು ಬೇರೆ ಯಾವುದೇ ಯೋಜನಾ ಮಿತಿಯ ಹೊರಗಡೆ ಇರತಕ್ಕಂಥ ಯಾವ ಕಾಮಗಾರಿಯನ್ನು ಎಷ್ಟು ಮರಗಳು ತೆರವುಗೊಳಿಸ್ತಾ ಇದೆ 72 ಗುರುತಿಸಲಾಗಿದೆ. ಸಣ್ಣ ಪುಟ್ಟ ಮರಗಳೆಲ್ಲೂ ಇದ್ದಾವೆ. ಆ ಟ್ರ್ಯಾಕ್ನ ಹೊರಗಡೆ ಇರತಕ್ಕಂಥವು ದೊಡ್ಡ ಮರಗಳಿದ್ದಾವೆ, ಇನ್ನು ಉಳಿದಂಥವೆಲ್ಲ ಸಣ್ಣ ಸಸಿಗಳಿದ್ದಾವೆ. ಅವನ್ನು ತೆರವುಗೊಳಿಸಿದ್ರೆ ಮಾತ್ರ ಆ ಕಾಮಗಾರಿಯನ್ನು ಮಾಡಲಿಕ್ಕಾಗ್ತದೆ. ಆ ನಿಟ್ಟಲ್ಲಿ ಆ ಕಾಮಗಾರಿಯನ್ನು ಮಾಡ್ತಾ ಇದ್ದಾರೆ ಹೊರತು ಆ ವ್ಯಾಪ್ತಿಯನ್ನು ಬಿಟ್ಟು ಹೊರಗಡೆ ಯಾವುದೇ ರೀತಿಯಾದಂಥ ಗಿಡ ಮರಗಳಿಗೆ, ಸಸ್ಯ ಸಂಪತ್ತಿಗೆ, ಹಸಿರಿನ ವಾತಾವರಣಕ್ಕೆ ಯಾವುದೇ ರೀತಿಯ ಚ್ಯುತಿ ಆಗ್ತಾ ಇಲ್ಲ ಅಂತಕ್ಕಂಥದ್ದನ್ನು ಸ್ಪಷ್ಟೀಕರಿಸ್ತಾ ಇದ್ದಾರೆ. ಇದಕ್ಕೆ ಆಕ್ಷೇಪಿಸಿದ ಶ್ಯಾಮರಸ್, ಕಾಲೇಜಿನ ಒಂದು ಬದಿಯಲ್ಲಿ ಸುರಕ್ಷಿತ ಅಂತರದಲ್ಲಿ ಕಳೆದ 15 ವರ್ಷದ ಹಿಂದೆ ಸಾಲು ಮರಗಳ ಸರದಾರ ವೈಕೆ ರಾಮಯ್ಯ ವನ ಮಹೋತ್ಸವ ಯೋಜನೆಯಡಿಯಲ್ಲಿ ರಸ್ತೆಯಿಂದ ಹಾಗೂ ಕಾಲೇಜಿನ ಮೈದಾನದ ನಡುವೆಯ ಸುರಕ್ಷಿತ ಅಂತರದಲ್ಲಿ ಸಸಿ ನೆಟ್ಟು ಪೋಷಿಸಿ ದೊಡ್ಡ ಮರಗಳಾಗಿವೆ. ಈಗ ಏಕಾಏಕಿ ಅಭಿವೃದ್ಧಿ ನೆಪದಲ್ಲಿ ಮರ ಕಡಿಯುವುದು ಸರಿಯೇ. ಕಾಲೇಜುಗಳು ಪರಿಸರ ಸಂರಕ್ಷಣೆ ಸೇರಿದಂತೆ ಮರಗಳ ಉಳಿವಿಗಾಗಿ ಮುಂದಾಗಿದೆ. ಈಗ ಇಲ್ಲಿ ನೋಡಿದರೆ ಮರಗಳನ್ನು ಅನಾವಶ್ಯಕವಾಗಿ ಕಟಾವು ಮಾಡುತ್ತಿರುವುದು ಖಂಡನೀಯ ಎಂದರು. ದಿನ ನಿನ್ನೆ ವನ ಮಹೋತ್ಸವ ಮಾಡ್ತೀವಿ ನಾವು, ಗಿಡ ನೆಡಿ ಗಿಡ ಬೆಳೆಸಿ ಅಂತಂತಾರೆ. ಇಲ್ಲಿ ನೋಡಿದ್ರೆ ಇವತ್ತು ನಿನ್ನೆ ವಿಶ್ವ ಅರಣ್ಯ ದಿನ, ಇವತ್ತು ಮರ ಕಡಿಸ್ತೀಯ ಡಿಗ್ರಿ ಕಾಲೇಜ್ ಒಳಗಡೆ. ಇದು ರೋಡ್ ಸೆಟ್ಬ್ಯಾಕ್ ಇದೆ, ಆದ್ರೂ ಡಿಗ್ರಿ ಕಾಲೇಜ್ ಪ್ರಿನ್ಸಿಪಲ್ ಅವರು ನಮಗೆ ಇದು ಗೊತ್ತಿಲ್ಲ, ಇದು ಅರಣ್ಯ ಇಲಾಖೆಯವ್ರು ಮಾಡ್ತಿರೋದು ಅಂತಾರೆ.
ಇದ್ಯಾವುದು ಕನ್ಸ್ಟ್ರಕ್ಷನ್ 2014 ಆಗಿರೋದು ಅಂತಾರೆ, 5 ವರ್ಷದಿಂದ ಮಾಡಿಲ್ಲ, ಈಗ ಮಾಡ್ತಿದ್ದಾರೆ. ನಾಗರಿಕರು ಸಂಘಟನೆ ದೂರಸಂಬರಿಗೆ ಭೇಟಿ ನೀಡಿ ಪರಿಶೀಲಿಸಿದ ವಲಯ ಅರಣ್ಯಾಧಿಕಾರಿ ರವಿ ಕಾಲೇಜಿನ ದೈಹಿಕ ವಿಭಾಗದವರೊಂದಿಗೆ ಚರ್ಚಿಸಿ ಸದ್ಯವಾದಷ್ಟು ಮರ ಉಳಿಸಲು ಇರುವ ನಕ್ಷೆ ಮಾರ್ಪಾಡು ಮಾಡಿ ಮರ ಉಳಿಸುವಂತೆ ಸೂಚಿಸಿದ ಮರಿಗೆ ಕಾಮಗಾರಿ ನೆಪದಲ್ಲಿ ಸುಮಾರು ಮರಗಳ ಮಾರಣಹೋಮ ತಾತ್ಕಾಲಿಕವಾಗಿ ನಿಂತಿದ. ಕುಣಿಗಲ್ ತಾಲೂಕು ವಾಡರಕುಪ್ಪೆ ಪ್ರಾಥಮಿಕ ಶಾಲೆಯಲ್ಲಿ ಬಿಸಿಯೂಟ ಸೇವಿಸಿದ ವಿದ್ಯಾರ್ಥಿಗಳು ಅಸ್ವಸ್ಥರಾಗಿ ಆಸ್ಪತ್ರೆಯಲ್ಲಿ ಚೇತರಿಸಿಕೊಂಡಿದ್ದಾರೆ. ಬಿಸಿಯೂಟ ಸೇವಿಸಿದ ಕೆಲವೇ ಹೊತ್ತಿನಲ್ಲಿ ವಿದ್ಯಾರ್ಥಿಗಳು ವಾಂತಿ ಮಾಡಿಕೊಂಡು ಅಸ್ವಸ್ಥರಾದ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳನ್ನು ಖಾಸಗಿ ಸಾರ್ವಜನಿಕ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆ ಕೊಡಿಸಿದ ಘಟನೆ ಕುಣಿಗಲ್ ಪಟ್ಟಣದಲ್ಲಿ ನಡೆದಿದೆ. ತಾಲೂಕಿನ ಕೊತ್ತಿಕೆರೆ ಹೋಬಳಿಯ ವಾಡರಕುಪ್ಪೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 14 ವಿದ್ಯಾರ್ಥಿಗಳಿದ್ದು ಸೋಮವಾರ ಎಂದರಂತೆ ವಿದ್ಯಾರ್ಥಿಗಳಿಗೆ ಮಧ್ಯಾಹ್ನದ ಬಿಸಿಯೂಟ, ಸೊಪ್ಪಿನ ಸಾರು, ಅನ್ನ, ಮುದ್ದೆ ಬಡಿಸಲಾಗಿತ್ತು. ತರುಣ ಎಂಬಾತ ಆರೋಗ್ಯ ಸರಿ ಇಲ್ಲದೆ ಜ್ವರದಿಂದ ಬಳಲುತ್ತಿದ್ದ ಕಾರಣ ಈತ ಊಟ ಮಾಡಲಿಲ್ಲ, ಸುಸ್ತಾಗಿ ವಾಂತಿ ಮಾಡಿಕೊಂಡ ಎನ್ನಲಾಗಿದೆ. ಈತ ವಾಂತಿ ಮಾಡಿಕೊಂಡಿದ್ದನ್ನ ನೋಡಿದ ಇತರೆ ವಿದ್ಯಾರ್ಥಿಗಳು ಕೆಲವೇ ಕ್ಷಣಗಳಲ್ಲಿ ವಾಂತಿ ಮಾಡಿಕೊಳ್ಳಲಾರಂಭಿಸಿದ್ರು. ವಿಷಯ ತಿಳಿದ ಸ್ಥಳೀಯರು ಆಟೋ ರಿಕ್ಷಾಗಳಲ್ಲಿ ಭಕ್ತರಹಳ್ಳಿಯ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಕರೆತಂದರು. ಹೆಚ್ಚಿನ ವಿದ್ಯಾರ್ಥಿಗಳಿದ್ದ ಕಾರಣ ಎಲ್ಲಾ ಮಕ್ಕಳನ್ನ ವಿವಿಧ ಆಟೋ 108 ವಾಹನಗಳಲ್ಲಿ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಗೆ ಕರೆತಂದು ದಾಖಲು ಮಾಡಿದ್ರು. ಸಾರ್ವಜನಿಕ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾ ಗಣೇಶ್ ಬಾಬು, ವೈದ್ಯರಾದ ನವೀನ್, ಜಗದೀಶ್, ಲೋಕೇಶ್, ಶ್ವೇತಾ ಇತರರು ಹಾಗೂ ಸಿಬ್ಬಂದಿ ತುರ್ತು ಚಿಕಿತ್ಸೆ ನೀಡಿ ಪರಿಶೀಲಿಸಿದರು. ಈ ಪೈಕಿ ಗಗನ, ಸಿಂಧು, ನೇತ್ರ, ಶೋಭಾ, ನಾಗೇಂದ್ರ, ಹೇಮಾ, ಚೈತ್ರ ಇವರಿಗೆ 7 ಮಂದಿ ಮಾತ್ರ ವಾಂತಿ ಮಾಡಿಕೊಂಡಿದ್ದು ಇವರಿಗೆ ಗ್ಲೂಕೋಸ್ ಜೊತೆಗೆ ಔಷಧಿಗಳನ್ನು ನೀಡಿದರು. ಆಸ್ಪತ್ರೆಯಲ್ಲಿ ಕೆಲ ವಿದ್ಯಾರ್ಥಿನಿಯರು ವಾಂತಿ ಮಾಡಿಕೊಂಡಿದ್ದು ಪೋಷಕರಿಗೆ ಗಾಬರಿಯಾಯಿತು. ವೈದ್ಯರು ಪೋಷಕರಿಗೆ ಧೈರ್ಯ ತುಂಬಿದರು. ಊಟ ಮಾಡದೆ ಜ್ವರದಿಂದ ನಿತ್ರಣವಾಗಿದ್ದು ತರುಣ್ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ದಾಖಲಾಗಿದ್ದು 14 ಮಂದಿ ಪೈಕಿ ಊಟ ಮಾಡಿದ ಇತರೆ ವಿದ್ಯಾರ್ಥಿಗಳು ಆರಾಮಾಗಿದ್ದಾರೆ. ಬಿಒ ತಿಮ್ಮರಾಜು, ಬಿಆರ್ಸಿ ಕೃಷ್ಣಕುಮಾರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಶಿಕ್ಷಕರಿಂದ ಮಾಹಿತಿ ಪಡೆದು ಪೋಷಕರೊಂದಿಗೆ ಚರ್ಚಿಸಿದರು. ಸ್ಥಳೀಯ ಗ್ರಾಮ ಪಂಚಾಯಿತಿಯಿಂದ ನೀರು ಪೂರೈಕೆ ಮತ್ತು ಸಂಗ್ರಹದ ಟ್ಯಾಂಕರ್ಗಳ ಸ್ವಚ್ಛತೆ ಮಾಡಿಲ್ಲ, ಇದರಿಂದ ಕಲುಷಿತ ನೀರು ಪೂರೈಕೆಯಾಗಿ ಘಟನೆ ಸಂಭವಿಸಿರುವ ಸಾಧ್ಯತೆ ಇದೆ ಎಂದು ಗ್ರಾಮಸ್ಥರು ದೂರಿದ್ದಾರೆ. ಗೋಬಿಯಲ್ಲಿ ಕಾರ್ಯಕರ್ತರ ಅಭಿಪ್ರಾಯ ಪಡೆದು ಮುಂದಿನ ತೀರ್ಮಾನ ಕೈಗೊಳ್ಳಲಾಗುವುದೆಂದು ಮುಖಂಡ ದಿಲೀಪ್ ಕುಮಾರ್ ಸ್ಪಷ್ಟಪಡಿಸಿದ್ದಾರೆ. 2018 ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದಕ್ಕೆ ಪಕ್ಷ ಅಮಾನತು ಮಾಡಿತು. ಇಂದು ಪಕ್ಷ ಅಮಾನತನ್ನ ಹಿಂಪಡೆದಿದೆ. ಆದ್ದರಿಂದ ನನ್ನನ್ನು ನಂಬಿ ಬಂದಿರುವ ಕಾರ್ಯಕರ್ತರೇ ನನ್ನ ದೇವರುಗಳು, ಹಾಗಾಗಿ ಕಾರ್ಯಕರ್ತರ ಸಭೆ ಕರೆದು ಮುಂದಿನ ತೀರ್ಮಾನ ಮಾಡಲಾಗುತ್ತದೆ ಎಂದು ಮುಖಂಡ ಎಸ್ಜಿ ದಿಲೀಪ್ ಕುಮಾರ್ ತಿಳಿಸಿದರು. ಗೋಬಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ವಿಧಾನಸಭಾ ಚುನಾವಣೆ ವೇಳೆ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದ ಕಾರಣ ಬಿಜೆಪಿ ಪಕ್ಷದಿಂದ ಅಮಾನತು ಮಾಡಲಾಗಿತ್ತು. ಕಳೆದ 2 ದಿನದ ಹಿಂದೆ ಬಿಜೆಪಿ ರಾಜ್ಯಾಧ್ಯಕ್ಷರಾದ ಬಿಎಸ್ ಯಡಿಯೂರಪ್ಪನವರು ಅಮಾನತು ಆದೇಶ ಹಿಂಪಡೆದಿದ್ದಾರೆ. ಹಾಗಾಗಿ ನಮ್ಮ ಕಾರ್ಯಕರ್ತರ ಸಭೆ ಕರೆದು ಮುಂದಿನ ತೀರ್ಮಾನ ಮಾಡಲಾಗುತ್ತದೆ ಎಂದರು. ನಮ್ಮ ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷ ಯಡಿಯೂರಪ್ಪನವರು, ಮಾಧುಸ್ವಾಮಿ ಅವರು ನೇತೃತ್ವದ ಸೌರಶಿವನ ನೇತೃತ್ವದಲ್ಲಿ ಮಾತುಕತೆ ಆಯಿತು. ಯಾಕೆಂದ್ರೆ ನಾವು ಪಕ್ಷೇತರವಾಗಿ ನಾವು ಕಳೆದ ವಿಧಾನಸಭೆಯಲ್ಲಿ ಸ್ಪರ್ಧಿಸಿದ್ದೆ, ಹಾಗಾಗಿ ಮಾತುಕತೆ ಆಗಿ ನಾನು ಸಸ್ಪೆನ್ಷನ್ ರಿವೋಕ್ ಮಾಡಿದ್ದೆ ಹಾಗಾಗಿ ಸಸ್ಪೆನ್ಷನ್ ರಿವೋಕ್ ಮಾಡಿದರೆ ಹಾಗಾಗಿ ನಾನು ಕಾರ್ಯಕರ್ತರ ಒಪಿನಿಯನ್ ಕೇಳಿ ಮುಂದುವರಿತೀವಿ ಅಂತ ಹೇಳಿದ್ದೀವಿ. ಗುರುವಾರ 28 ತಾರೀಕು ಬಾವಿಮನೆ ಚೌಟ್ರಿ ನಮ್ಮ ತಾಲೂಕಿನ ಎಲ್ಲ ನಮ್ಮ ಕಾರ್ಯಕರ್ತರುಗಳು, ಎಲ್ಲ ಸಮಾಜದ ಮುಖಂಡರುಗಳು, ಏನು ನನಗೆ ಸಹಕಾರ ಕೊಟ್ಟಂತಹ ಎಲ್ಲ ಸಮಾಜದ ಮುಖಂಡರುಗಳು ನಾನು ಗುರುವಾರ ಬಾವಿಮನೆ ಚೌಟ್ರಿ ಏನು ಮುಂದಿನ ನಡೆ ಬಗ್ಗೆ ನಿರ್ಧಾರ ತಗೊಂಡು ಕಾರ್ಯಕರ್ತರ ಒಮ್ಮತಕ್ಕೆ ತಗೊಂಡು ನಿರ್ಧಾರ ತಗೊಂಡು ಅಂತ ತೀರ್ಮಾನ ತಗೊಂಡಿದ್ವಿ. ಇಲ್ಲಿಗೆ ಎ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಎ ಡಿಜಿಟಲ್.